हेलो फ्रेंड्स, वेलकम बैक टू माय चैनल। सो इवतना वीडियो नानी वी एम ज्युवेलर्स। सो इवतना वीडियो स्टोर निमें एक्सक्लूसिव कलेक्शन फ्रेंड्स, एक्सक्लूसिव निम्ली प्रीशियस बीड्स कलेक्शन प्योर प्रीशियस बीड्स प्योर वाटर पर्ल्स कूड़ा फ्रेंड्स। इवतना वीडियो कंप्लीट निम्हे प्रीशियस बीड्स बेहतर वाटर पर्ल्स बेसकोड़ी यहाँ रेंजल यहाँ पर्चेस मोबाइल अंत एंड आफ द वीडियो। सो बीड्स पर्चेस हे वो ऑर्नमेंट आगे कूड़ा इला ज्वेलरी आगे ಮಾಡ್ಕೋಬಹುದು ಅಂತ ಕೂಡ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್। ಜಸ್ಟ್ ಒಂದು ಐಡಿಯಾಗೋಸ್ಕರ ಇವರು ಬಂದು ಕಂಪ್ಲೀಟ್ಲಿ ಗೋಲ್ಡ್, ಡೈಮಂಡ್ ಹಾಗೂ ಈ ಥರ ಪ್ರೀಷಿಯಸ್ ಸ್ಟೋನ್ಸಲ್ಲಿ ಡೀಲ್ ಮಾಡ್ತಾರೆ। ಸೊ ಬೇಕಾದರೆ ನೀವು ಇವ್ರ ಹತ್ರ ಏನು ಕಸ್ಟಮೈಸ್ ಮಾಡ್ಕೊಂಡು ಈ ಥರ ಗೋಲ್ಡ್ ಆರ್ನಮೆಂಟ್ ಕೂಡ ಮಾಡ್ಕೋಬೋದು। ಇದೆಲ್ಲ ಕೂಡ ಬಂದು ಗೋಲ್ಡ್ ಆರ್ನಮೆಂಟ್ಸ್ ಆಗಿರುತ್ತೆ ಫ್ರೆಂಡ್ಸ್। ಪ್ರೀಷಿಯಸ್ ಬೀಡ್ಸ್ ಎಲ್ಲ ಯೂಸ್ ಮಾಡಿ ಈ ಥರ ಗೋಲ್ಡ್ ಆರ್ನಮೆಂಟ್ಸ್ ಮಾಡಿದ್ದಾರೆ। ತುಂಬಾ ಎಕ್ಸ್ಕ್ಲೂಸಿವ್ ಕಲೆಕ್ಷನ್, ಕಂಪ್ಲೀಟ್ಲಿ ವೆರಿ ನ್ಯೂ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು। ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಕೂಡ ಇದೆ, ಪ್ರೀಷಿಯಸ್ ಬೀಡ್ಸ್ ನಿಮಗೆ ಕೊರಿಯರ್ ಕೂಡ ಮಾಡ್ತಾರೆ। ಇದೆಲ್ಲ ಬಂದು ನಿಮಗೆ ಗ್ರಾಮ್ ಹಾಗೂ ಕ್ಯಾರೆಟ್ಸ್ ಮೇಲೆ ತೂಕ ಮಾಡ್ತಾರೆ। ಆನ್ಲೈನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್। ಕೊರಿಯರ್ ಕೂಡ ಮಾಡ್ತಾರೆ, ಫೋಟೋಸ್ ಎಲ್ಲ ಸೆಂಡ್ ಮಾಡ್ತಾರೆ। ಸೊ ಯಾವ ಥರ ಬೇಕು ಅಂತ ಹೇಳಿ, ಆ್ಯಂಡ್ ಆನ್ಲೈನ್ ಪೇಮೆಂಟ್ಸ್, ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರನೇ ಫ್ರೆಂಡ್ಸ್। ನಿಮಗೆ ಸಿ ಓ ಡಿ ಅವೈಲೇಬಲ್ ಇಲ್ಲ, ಆಲ್ ಟೈಪ್ ಆಫ್ ಆನ್ಲೈನ್ ಪೇಮೆಂಟ್ಸ್ ಅವೈಲೇಬಲ್ ಇದೆ। ನಿಮಗೆ ಜಿ ಎಸ್ ಟಿ ಬಿಲ್ ಕೂಡ ಕೊಡ್ತಾರೆ ಫ್ರೆಂಡ್ಸ್, ವಿತ್ ಜಿ ಎಸ್ ಟಿ ಬಿಲ್। ಸೊ ನೋಡ್ತಿದ್ರಲ್ಲ ಫ್ರೆಂಡ್ಸ್, ಸ್ಟೋರ್ ನೇಮ್ ಬಂದು ವಿ ಎಮ್ ಜುವೆಲ್ಲರ್ಸ್, ಈ ಸ್ಟೋರ್ ಲೊಕೇಟ್ ಆಗಿರೋದು ಬಂದು ವಿಜಯನಗರಲ್ಲಿ। ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ಸ್, ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಕೊಟ್ಟಿರ್ತೀನಿ। ಡೈರೆಕ್ಟಾಗಿ ಸ್ಟೋರ್ಗೆ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡ್ಬೋದು, ಇಲ್ಲ ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು। ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್, ಎಂಡ್ ಆಫ್ ದ ವಿಡಿಯೋಲಿ ಕೆಲವೊಂದು ಪಿಕ್ಚರ್ಸ್ ಕೂಡ ಹಾಕಿದ್ದೀನಿ, ಇದರಲ್ಲಿ ನಿಮಗೆ ವೆರೈಟೀಸ್ ತೋರಿಸಿದ್ದೀನಿ ಹಾಗೂ ಕೆಲವೊಂದು ಪಿಕ್ಚರ್ಸ್ ಕೂಡ ಇದೆ। ನಾಟ್ ಓನ್ಲಿ ಪ್ರೀಷಿಯಸ್ ಬೀಡ್ಸ್ ಹಾಗೂ ಪರ್ಲ್ಸ್, ಈವನ್ ಬತ್ ಸ್ಟೋನ್, ಲಕ್ಕಿ ಸ್ಟೋನ್ಸ್ ಕೂಡ ಸಿಗುತ್ತೆ ವಿತ್ 100% ಸರ್ಟಿಫಿಕೇಶನ್। ಸೊ ಫುಲ್ ವಿಡಿಯೋ ವಾಚ್ ಮಾಡಿ, ಇವತ್ತಿನ ವಿಡಿಯೋಲಿ ನೀವು ಕಂಪ್ಲೀಟ್ಲಿ ಈ ಥರ ಪ್ರೀಷಿಯಸ್ ಬೀಡ್ಸ್ ಒಂದು ಬೀಡ್ಸ್ ಆಗಿ ಇದ್ದಾಗ ಹೇಗಿರುತ್ತೆ, ಇದನ್ನು ಆರ್ನಮೆಂಟ್ಸ್ ಆಗಿ ಹೇಗೆ ಮಾಡ್ಕೋಬೋದು ಎಲ್ಲನೂ ನೋಡ್ಬೋದು ಫ್ರೆಂಡ್ಸ್। ಕೆಲವರು ಈ ಥರ ಪ್ರೀಷಿಯಸ್ ಬೀಡ್ಸ್ ಬೈ ಮಾಡ್ತಾರೆ ಬಟ್ ಅದು ಹಾಗೆ ಇಟ್ಕೊತಾರೆ, ಬಟ್ ಈ ವಿಡಿಯೋಲಿ ನಿಮಗೆ ಕಂಪ್ಲೀಟ್ಲಿ ಒಂದು ಆರ್ನಮೆಂಟ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೋದು ಅಂತ ಕೂಡ ತಿಳಿಸ್ತಾರೆ। ಫುಲ್ ವಿಡಿಯೋ ವಾಚ್ ಮಾಡಿ, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೂಡ ನನ್ನ ವಿಡಿಯೋಲಿ ತಿಳಿಸ್ತೇನೆ। ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವಿದ್ದೀವಿ ವಿ ಎಮ್ ಜುವೆಲ್ಲರ್ಸ್. ಸೊ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಇಲ್ಲಿ ನಿಮಗೆಲ್ಲ ಕೂಡ ಪ್ರಿಷಿಯಸ್ ಬೀಡ್ಸ್ ಎಲ್ಲ ಕೂಡ ಕಾಣಿಸ್ತಾ ಇದೆ, ಪರ್ಲ್ಸ್ ಎಲ್ಲ ಕೂಡ ಇದೆ. ಸೊ ಈಗ ಒನ್ ಬೈ ಒನ್ ನಮಗೆ ತಿಳಿಸ್ಬಿಡ್ತಾರೆ. ಸೊ ಹಲೋ ಮ್ಯಾಮ್, ಹಾಯ್. ಸೊ ನಮ್ಮ ವೀಕ್ಷಕರಿಗೆ ತಿಳಿಸ್ಬಿಡಿ, ಇವತ್ತು ವಿ ಎಂ ಜುವೆಲ್ಲರ್ಸ್ ಅಲ್ಲಿ ನಾವು ಏನೆಲ್ಲ ಕಲೆಕ್ಷನ್ಸ್ ನೋಡ್ತಾ ಇದ್ದೀನಿ. ನನಗಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಈ ಥರ ನಾನು ಪ್ರೀಷಿಯಸ್ ಬೀಡ್ಸ್ ಎಲ್ಲ ಕೇಳಿದ್ದೀನಿ, ಅದು ಕೂಡ ಪ್ಯೂರಲ್ಲಿ ಅಂದ್ರೆ ಫಸ್ಟ್ ಟೈಮ್ ನಾನು ನೋಡ್ತಾರೋದು, ಫೀಲ್ ಮಾಡ್ತಿರೋದೆಲ್ಲ. ಸೊ ನಮ್ಮ ಆಡಿಯನ್ಸ್ ಕೂಡ ಸುಮಾರು ಜನಕ್ಕೆ ಹೊಸ ಬಿಡ್ತಾರೆ. ಸೊ ನೀವು ಹೇಳ್ಬಿಡಿ ನಮಗೆ ಎಲ್ಲ ಡೀಟೇಲ್ಸ್. ಇದೆಲ್ಲ ರೂಬಿ ಮೇಡಮ್. ಓಕೆ, ರೂಬಿ ಇದೆಲ್ಲ ಪ್ರೀಷಿಯಸ್ ಬೀಡ್ಸ್. ಓಕೆ, ಇದು ಕ್ರಿಸ್ಟಲ್ಸ್ ಅಲ್ವಾ? ಕ್ರಿಸ್ಟಲ್ಸ್ ಅಲ್ಲ, ಕಟಿಂಗ್ಸ್ ಮೇಲೆ ಹೋಗಿದೆ. ಓಕೆ, ಕೆಲವ್ರು ಬಂದ್ಬಿಟ್ಟು ಇದನ್ನ ಕ್ರಿಸ್ಟಲ್ಸ್ ಅಂದ್ಬಿಡ್ತಾರೆ, ಬಟ್ ಇದ್ಬಿಟ್ಟು ರೂಬೀಸ್. ಇದೆಲ್ಲ ಒರಿಜಿನಲ್ ರೂಬೀಸ್, ತೂಕದಲ್ಲಿ ಗೊತ್ತಾಗುತ್ತೆ. ಓಕೆ, ತೂಕ ಈಗ ಹಿಟ್ಟಾಗ ತೂಕದಲ್ಲಿ ನಮಗೆ ಫೀಲ್ ಗೊತ್ತಾಗುತ್ತೆ. ಗ್ಲಾಸ್ ಬೀಡ್ಸ್, ಗ್ಲಾಸ್ ಬೀಡ್ಸ್ ಇದಕ್ಕಿಂತ ಲುಕ್ ಕಾಣುತ್ತೆ, ಶೈನ್ ಇರುತ್ತೆ, ಬಟ್ ಅದು ಒರಿಜಿನಲ್ ಇರೋದಿಲ್ಲ. ಓಕೆ, ಮತ್ತೆ ಈ ಬಿಡ್ಸ್ ಇದೆಲ್ಲ ಯಾವ ತರ, ಅಂದ್ರೆ ಯಾವ ತರ ಪರ್ಚೇಸ್ ಮಾಡೋದಿರುತ್ತೆ ಅಂದ್ರೆ? ಇದೆಲ್ಲ ನಿಮ್ಗೆ ಕ್ಯಾರೆಟ್ ಲೆಕ್ಕನೇ ಸಿಗುತ್ತೆ ಮೇಡಮ್, ಎಲ್ಲ ಕ್ಯಾರೆಟ್ ಲೆಕ್ಕದಲ್ಲ ಸಿಗುತ್ತೆ. ಪರ್ಲ್ ಒಂದು ಮಾತ್ರ ಕೆಲವೊಂದು ಪರ್ಲ್ ಗ್ರಾಮ್ ಲೆಕ್ಕದಲ್ಲಿ ಸಿಗುತ್ತೆ, ಈ ಪರ್ಲ್ ಎಲ್ಲ ನಿಮ್ಗೆ ಕ್ಯಾರೆಟ್ ಲೆಕ್ಕದಲ್ಲಿ ಸಿಗುತ್ತೆ. ಈ ಗೋಲ್ಡ್ ಗೆ ಇದನ್ನ ಹಾಗೆ ತಗೊಳ್ಳೋದಿಲ್ಲ, ಗೋಲ್ಡ್ ಗೆ ನಾವು ಕೆಳಗಡೆ ಬಂಚ್ ಆಗಿ ಸುತ್ತೀವಿ. ಓಕೆ, ಹಾಗಾಗಿ ಇದು ಕ್ಯಾರೆಟ್ ವೈಸ್ ಸಿಗುತ್ತೆ, ಇದು ಕ್ಯಾರೆಟ್ ವೈಸ್. ಓಕೆ, ಇದೆಲ್ಲ ಗ್ರಾಮ್ ಲೆಕ್ಕದಲ್ಲೇ ಸಿಗುತ್ತೆ. ಓಕೆ, ಇದು ಬಂದು ನಿಮಗೆ ರೂಬಿ ಮೇಡಮ್, ಸ್ಟ್ರಾಬೆರಿ ಅಂತ ಹೇಳಿ. ಓಕೆ, ಸ್ಟ್ರಾಬೆರಿ. ಈ ಗೋಲ್ಡ್ ಗೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡಬಹುದು ಇದು. ಓಕೆ, ಸೊ ಇದರಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ಮಾಡ್ಕೋಬಹುದು? ಮಾಡಬಹುದು, ನಾನು ಮಾಡಿಸ್ಕೊಡ್ತೇನೆ. ಎಸ್, ಮತ್ತೆ ನಮ್ಮ ಹತ್ರ ಬೀಡ್ಸ್ ತಗೊಂಡವ್ರಿಗೆ ನಾನು ಯಾವ ತರ ಚಾಯ್ಸ್ ಬೇಕವ್ರಿಗೆ ಅದನ್ನು ನಾನು ಮಾಡ್ಕೊಡ್ತೇನೆ. ಓಕೆ, ಸೊ ಇದು ಒಂದೊಂದು ಸ್ಟೋನ್ಸ್ ಒಂಥರ ನೇಮ್ಸ್ ಇರುತ್ತಲ್ಲ ಮ್ಯಾಮ್? ಹೌದು, ಎಲ್ಲದಕ್ಕೂ ನೇಮ್ಸ್ ಇರುತ್ತೆ. ಇದೆಲ್ಲ ರೂಬಿ ಮೇಡಮ್. ಓಕೆ, ರೂಬೀಸ್ ಅದು ಶೇಪ್ಸ್ ಇದೆ ನೋಡಿ, ಡ್ರಮ್ ಶೇಪ್ ಬರುತ್ತೆ, ಹೋಲ್ ಶೇಪ್ ಬರುತ್ತೆ, ಕರ್ಬುಜ ಶೇಪ್ ಬರುತ್ತೆ ನೋಡಿ, ತುಂಬಾನೇ ಬ್ಯೂಟಿಫುಲ್. ಅದಾದ್ಮೇಲೆ ಕಲರ್ಸ್ ಕೂಡ ಬರುತ್ತೆ, ಕಲರ್ಸ್ ವೇರಿ ಆಗುತ್ತೆ. ಕಲರ್ಸ್ ನಿಮ್ಗೆ ಯಾವ ಕಲರ್, ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಕಲರ್ಸ್ ಲೈಕ್ ಆಗುತ್ತೆ. ರೂಬಿ ಅಂದ್ರೆ ಇಷ್ಟು ಕಲರ್ಸ್ ಬರುತ್ತೆ ರೂಬಿಯಲ್ಲೇನೆ ಬರೋ ಕಲರ್ಸ್ ಇದೆಲ್ಲ. ಓಕೆ, ಸೊ ಇದೆಲ್ಲ ಕೂಡ ಪ್ಯೂರ್ ಪ್ಯೂರ್ ಇದೆ. ಮತ್ತೆ ನಿಮ್ಗೆ ಲೈಟ್ ವೈಟ್ ಗೋಲ್ಡ್ ನಮ್ಗೆ ಎಷ್ಟು ಬಜೆಟ್ ಅಲ್ಲಿ ಬೇಕು, ಫ್ರೆಂಡ್ಲಿ ನನ್ಗೆ ಮಾಡ್ಕೊಡಿ ಅಂತಂದ್ರೆ, ಬಜೆಟ್ ಫ್ರೆಂಡ್ಲಿ ಅಂತಂದಾಗ ನಾನೇನ್ ಮಾಡ್ತೀನಿ, ಕಸ್ಟಮೈಸ್ ಮಾಡೋದನ್ನ ಅವ್ರು ತೋರಿಸ್ತೀನಿ ನಿಮ್ಗೆ ಎಷ್ಟು ಬಜೆಟ್ ಇದೆ ಅಂತ ಹೇಳಿ. ಆ ಬಜೆಟ್ಗೆ ತಕ್ಕ ಹಾಗೆ ನಾನು ಇಯರಿಂಗ್ಸ್ ಪ್ಲಸ್
ಸಪೋಸ್ ಇಷ್ಟು ಬೇಡ ನನಗೆ, ತ್ರೀ ಲೇಯರ್ಸ್ ಸಾಕು, ಟೂ ಸ್ಟ್ರಿಂಗ್ಸ್ ಸಾಕು ಅಂತಂದ್ರೆ ಅಷ್ಟನ್ನೇ ನಾನು ಇದು ಮಾಡ್ತೇನೆ. ಇದು ಏನ್ರಿ, ಇದು ಎಲ್ಲ ತೋರಿಸ್ತಾರ, ಇದೊಂಥರ ನೋಡಕ್ಕೆ ಒಂಥರ ರಾ ಮೆಟೀರಿಯಲ್ ಇದಕ್ಕೆ. ಇದನ್ನ ಸುಮಾರು ಜನ ಗೋಲ್ಡ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂತಾರೆ. ಪೆಂಡೆಂಟ್ಸ್ ಪೆಂಡೆಂಟ್ಸ್ ಇದೆಲ್ಲ ನಾನು ಲಾಸ್ಟ್ಗೆ ಜ್ಯುವೆಲರಿ ಮಾಡೋದು ತೋರಿಸ್ಕೊಡ್ತೇನೆ. ಖಂಡಿತ ಲಾಸ್ಟ್ಗೆ, ಯಾಕಂದ್ರೆ ಕಸ್ಟಮರ್ಗೆ ಯಾವ ತರ ಮಾಡಬಹುದು ಅನ್ನೋದೇ ಐಡಿಯಾ. ನಾನು ಒಂದು ಸುಮ್ಮನೆ ಶಾಂಪಲ್ಗೆ ಒಂದು ಸ್ವಲ್ಪ ತೋರಿಸ್ತೀನಿ ಲಾಸ್ಟ್. ಇದೆಲ್ಲ ರೌಂಡ್ ಪರ್ಲ್, ಓಕೆ ರೌಂಡ್ ಬೋಲ್ಸ್ ಇದೆಲ್ಲ ಕೂಡ ಇದು ಗೋಲ್ಡ್ ಬೋಲ್ಸ್. ಇಟ್ಟಿರೋದೆಲ್ಲ ಗೋಲ್ಡ್ ಗೆ ಯೂಸ್ ಮಾಡುವಂತ ಪ್ರೀಶಿಯಸ್. ಇದು ಏನ್ ಹೇಳ್ತಾರೆ, ವಾಟರ್ ಪರ್ಲ್ಸ್ ಪ್ಯೂರ್. ಹೌದಲ್ವಾ? ಸೊ ನೋಡಬಹುದು ಶೈನಿಂಗ್ ಎಲ್ಲ. ಇದು ಹೈದರಾಬಾದ್ ಪರ್ಲ್ ಅಂತ ಎಲ್ಲ ಹೇಳ್ತಾರಲ್ಲ. ಇದು ಇದು ಬಂದ್ಬಿಟ್ಟು ಗ್ರಾಮ್ ಲೆಕ್ಕ. ಇದು ಗ್ರಾಮ್ ಲೆಕ್ಕ. ಸೊ ನಮ್ಗೆ ಎಷ್ಟು ಗ್ರಾಮ್ಸ್ ಬೇಕಂದ್ರೆ ಆ ಜ್ಯುವೆಲ್ಲರಿಗೆ, ಪರ್ಟಿಕ್ಯುಲರ್ ಜ್ಯುವೆಲ್ಲರಿಗೆ ನಾವು ಅಷ್ಟು ತಗೋಬಹುದು. ಮತ್ತೆ ಪ್ರತಿಯೊಂದು ಇದು ಬೀಡ್ಸ್ ದಪ್ಪ ಇದೆ, ಕೆಲವರು ಸಣ್ಣ ಬೇಕು, ಆ ಬೀಡ್ಸ್ ಇದೆ ನನ್ನ ತುಂಬಾ ಬೀಡ್ಸ್ ಇದೆ. ಈಗ ಡಿಸ್ಪ್ಲೇ ಮಾತ್ರ ಶಾಂಪಲ್ ಇಟ್ಟಿದ್ದೀನಿ. ಆನ್ ಆವ್ರೇಜ್ ಈ ತರ ಪ್ರೀಶಿಯಸ್ ಬೀಡ್ಸ್ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ? ಸುಮಾರು ಜನಕ್ಕೆ ಗೊತ್ತೇ ಇಲ್ಲ, ಇವೆಲ್ಲ ತುಂಬಾ ಕಾಸ್ಟ್ಲಿ ಅನ್ನೋ ಫೀಲಿಂಗ್ ಇರಲ್ಲ. 40 ರುಪೀಸ್ ಗ್ರಾಮ್ ಇಂದ ಮುಟ್ಟು ಸ್ಟಾರ್ಟ್ ಆಗುತ್ತೆ. 40 ರುಪೀಸ್ ಗ್ರಾಮ್ ಇಂದ ಅದು ಶೇಪ್ಲೆಸ್. ಮತ್ತೆ ಎಲ್ಲ ರೈಸ್ ಪರ್ಲ್ ಬಳಸ್ತಾರೆ ದಪ್ಪ ಪರ್ಲ್, ಅದು 30 ರುಪೀಸ್ ಗ್ರಾಮ್ ಸಿಗುತ್ತೆ. ಓಕೆ, ಒರಿಜಿನಲ್ ಪರ್ಲೇನೆ. ಹಾಗೆ ಹೋಗಿ ನಿಮ್ಗೆ 300 ರುಪೀಸ್ ಗ್ರಾಮ್ ಪರ್ಲ್ ವರ್ಗೂ ಹೋಗುತ್ತೆ. ಓಕೆ, 300 ಗ್ರಾಮ್ ಕೂಡ ಸಿಗುತ್ತೆ. 300 ರುಪೀಸ್ ಗ್ರಾಮ್. ಓಕೆ, ಅಷ್ಟು ಅಷ್ಟುವರೆಗೂ ಹೋಗುತ್ತೆ. ಇದು ನೋಡಿ. ಓಕೆ, ಇದನ್ನೇನಂತ ಇದು ಪರ್ಲೇನೆ ಹೇಳದ್ರಲ್ಲ ಆಗ್ಲೇ ಶೇಪ್ಲೆಸ್ ಪರ್ಲ್ ಅಂತ. ಇದು ಕೂಡ ಒಂಥರ ಜ್ಯುವೆಲ್ರಿ ಅಲ್ಲಿ ಮಾಡ್ಕೊಂಡು. ಪರ್ಲ್ಸ್ ಅಲ್ಲಿ ಅಷ್ಟೊಂದು ವೆರೈಟೀಸ್ ಇದೆ. ನೆಕ್ಸ್ಟ್ ಇದು ಹವಳ ಮೇಡಮ್. ಹವಳ, ಓಕೆ. ಇದು ಮಾಂಗಲಿಕ ಹಾಕೋದಕ್ಕೂ, ಇದು ತೈವಾನ್ ಕೋರಲ್ಸ್ ಇದೆಲ್ಲ. ಓಕೆ, ಇಟಾಲಿಯನ್ ಕೋರಲ್ಸ್ ತುಂಬಾ ಕಾಸ್ಟ್ಲಿ ಆಗುತ್ತೆ, ನಾನು ಅದು ಇಟ್ಟಿಲ್ಲ. ಈಗ ತೈವಾನ್ ಅಲ್ಲಿ ತುಂಬಾ ಹೈ ಕ್ವಾಲಿಟಿ ಹಾಕೊಳ್ತಾರೆ. ಮತ್ತೆ ಮಂಗಳೂರು ಡಿಸೈನ್ಸ್ ಎಲ್ಲ ತುಂಬಾ ಮಾಡಿಸ್ತಾರೆ, ಅದು ಮಾಡಿಸ್ತಾರೆ. ಇದರಲ್ಲಿ ಲೇಯರ್ಸ್ ವೈಸ್ ಎಷ್ಟು ಡಿಸೈನ್ಸ್ ಬೇಕಾದ್ರೂ ಮಾಡಬಹುದು. ಓಕೆ, ಈಗ ಅವ್ರ ಬಜೆಟ್ ನನಗೆ ಗೊತ್ತಾಗಿ ಇಷ್ಟು ಬಜೆಟ್ ಅಲ್ಲಿ ನನಗೆ ಬೇಕು ಅಂದ್ರೆ ಅಷ್ಟು ಬಜೆಟ್ ಅಲ್ಲಿ ನಾನು ಸೆಟ್ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ ಪ್ಯಾಟರ್ನ್ಸ್? ನಿಮ್ಮ ಹತ್ರ ಆನ್ಲೈನ್ ಫೆಸಿಲಿಟಿ ಇದೆಯಾ? ಆನ್ಲೈನ್ ಫೆಸಿಲಿಟಿ ಇದೆ. ಇದರಲ್ಲಿ ಯಾರಾದ್ರೂ ನಮಗೆ ಇದನ್ನ ಮಾತ್ರ ಸೆಂಡ್ ಮಾಡ್ಕೊಡಿ ಅಂದ್ರೆ ಆನ್ಲೈನ್ ಮಾಡ್ಕೊಡ್ತೇನೆ. ಮಾಡಬಹುದು, ಕೊರಿಯರ್ ಚಾರ್ಜಸ್ ಬೀಳುತ್ತೆ. ಹೌದು, ಯಾಕಂದ್ರೆ ಇದು ಪಿನ್ ಕೋಡ್ ಎಲ್ಲಿ ಬರುತ್ತೆ ಅಂತ ಗೊತ್ತಿರಲ್ಲ. ಇಂಟರ್ನ್ಯಾಷನಲ್ ಮಾಡ್ತೀರಾ? ಎಲ್ಲಿ ಬೇಕಾದ್ರೂ ಮಾಡ್ತೀವಿ. ಇಂಟರ್ನ್ಯಾಷನಲ್ ಕೂಡ ಮಾಡ್ತಾರೆ ಶಿಪ್ಪಿಂಗ್, ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇದೆ. ಸೊ ಇದ್ರಲ್ಲಿ ಪರ್ಟಿಕ್ಯುಲರ್ ವೆರೈಟಿ ನಿಮ್ಗೆ ಏನಾದ್ರೂ ಇಲ್ಲ, ಕೆಲವರಿಗೆ ಆಕ್ಚುಲಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲ, ಬಟ್ ತುಂಬಾ ಜನ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಪರ್ಟಿಕ್ಯುಲರ್ ಒನ್ ನಿಮ್ಗೆ ಇಲ್ಲಿ ತಗೊಳ್ಬೇಕು ಅನ್ಸಿದ್ರೆ ಇಲ್ಲಿ ತಗೊಳ್ಬಹುದು. ಆತರ ಸುಮಾರು 40% ಮೆಂಬರ್ಸ್ ಎಲ್ಲರಿಗೂ ಇದೆಲ್ಲ ಗೊತ್ತಿರುತ್ತೆ. ಕೆಲವರಿಗೆ ಏನಾಗುತ್ತೆ, ಎಲ್ಲಾ ಕಡೆ ತಗೊಳ್ತಿರ್ತಾರಲ್ಲ, ಇದು ಇದಕ್ಕಿಂತ ಚೆನ್ನಾಗಿದೆ, ಯಾಕೆ ಇಷ್ಟು ಇದು ಅಂತ. ಇದು ಒರಿಜಿನಲ್ ಒರಿಜಿನಲ್ ಅಂದ್ರೆ ಇದು ಇದು ಪ್ರೀಶಿಯಸ್ ಸ್ಟೋನ್ಸ್ ಅಂತಾರೆ. ಇದರಲ್ಲಿ ಸೆಮಿ ಪ್ರೀಶಿಯಸ್ ಕೂಡ ಬರುತ್ತೆ ಅಲ್ವಾ? ನೀವು ಬಂದಾಗ ಹೇಳಿದ್ರಿ ಸೆಮಿ ಪ್ರೀಶಿಯಸ್, ಹಾಗಾಗಿ ಪ್ರೈಸ್ ಅಲ್ಲಿ ಕಂಪೇರ್ ಮಾಡ್ತಾರೆ. ನಿಮ್ಮ ಹತ್ರ ಅದು ಸಿಗುತ್ತಾ ಸೆಮಿ ಪ್ರೀಶಿಯಸ್? ತರಿಸ್ಕೊಡ್ತೇನೆ ಅಷ್ಟು. ಓಕೆ, ನಿಮ್ಮ ಹತ್ರ ಎಲ್ಲ ಹೋಗೋದು ಗೋಲ್ಡ್ ಇದು ಮಾಡಿಸೋದ್ರಿಂದ ಹೆಚ್ಚಾಗಿದೆ ಹೋಗೋದು. ಓಕೆ, ನಮ್ಮಲ್ಲಿ. ಓಕೆ, ಮತ್ತೆ ಇದು ಗ್ರೀನ್ ಬ್ಯಾರಿಯರ್ಸ್ ಅಂತೇಳಿ, ಇದು ತುಂಬಾ ಮೂವ್ಮೆಂಟ್ ಇದೆ, ಫಾಸ್ಟ್ ಮೂವ್ಮೆಂಟ್ ಇದೆ ಗೋಲ್ಡ್ ಅಲ್ಲಿ ಹಾಕ್ಲಿಕ್ಕೆ ಮಾಡ್ಲಿಕ್ಕೆಲ್ಲ. ಓಕೆ, ಇದು ಇದು ಬಂದು ಕರ್ಬೂಜ. ಶೇಪ್ ನೋಡಿ, ಶೇಪ್ ಇದೆ ಅಂತ. ಪಂಪ್ಕಿನ್ ಶೇಪ್, ಪಂಪ್ಕಿನ್ ಶೇಪ್, ಪಂಪ್ಕಿನ್ ಬೀಡ್ಸ್ ಅಂತಾನು ಹೇಳ್ತಾರೆ. ಓಕೆ, ಎಮರಾಲ್ಡ್ ಪಂಪಿಂಗ್ ಪಂಪ್ಕಿನ್ ಅಂತೇಳಿ. ಓಕೆ, ಪ್ಲಸ್ ಇದನ್ನ ಕರ್ಬೂಜ ಅಂತಾನು ಹೇಳ್ತಾರೆ. ಓಕೆ, ನೋಡಿಕೆ ಆತರ ಲುಕ್ ಬರುತ್ತೆ. ಇದರಲ್ಲಿ ರೂಬಿನೂ ಬರುತ್ತೆ, ಎಲ್ಲಾ ಕಲರ್ ಶೇಡ್ಸ್ ಬರುತ್ತೆ ಇದರಲ್ಲಿ. ಇದರಲ್ಲಿ ಕಲರ್ ಶೇಡ್ಸ್ ಅಷ್ಟೊಂದು ಬರೋದಿಲ್ಲ ಅಂದ್ರೆ ಇದೆಲ್ಲ ನ್ಯಾಚುರಲ್ ಕಲರ್ಸ್, ನ್ಯಾಚುರಲ್ ಕಲರ್ಸ್. ಈ ಸ್ಟೋನ್ಸ್ ಯಾವ ಕಲರ್ ಇರುತ್ತೆ ಅದೇ ಅದೇ ಡೈಲಿಂಗ್ ಏನು ಇಲ್ಲ ಇರಲ್ಲ. ಓಕೆ, ಹಾಗಾಗಿ ಈಗ ಸುಮಾರು ಜನಕ್ಕೆ ನಂತರ ಯಾರು ಗೊತ್ತಿಲ್ಲ ಇದ್ರಲ್ಲಿ ಬ್ಲಾಕ್ ಸಿಕ್ಕತ್ತಾ, ಇದ್ರಲ್ಲಿ ವೈಟ್ ಸಿಕ್ಕತ್ತಾ ಅಂತ ಹೇಳ್ತೀನಿ. ಕೆಲವೊಂದು ಕಲರ್ಸ್ ಸಿಗುತ್ತೆ. ಹೌದಾ? ಈಗ ನೋಡಿ, ಈಗ ಇದೇ ಸೇಮ್ ತಗೊಳ್ಳಿ, ಗ್ರೀನ್ ಇದೆ, ಲೈಟ್ ಇದೆ, ಇದು ಪಿಂಕ್ ಇದೆ. ಓಕೆ, ಸೇಮ್ ಇವೆಲ್ಲ ಸೇಮ್, ಆದ್ರೆ ಸ್ವಲ್ಪ ಚೇಂಜಸ್ ಇದೆ, ಶೇಡ್ಸ್ ಶೇಡ್ಸ್ ಕಲರ್ಸ್. ನೈಸ್ ನೈಸ್. ಹಾಗಾಗಿ ಇದು ಸ್ಟ್ರಿಂಗ್ ವೈಸ್ ತಗೋಬಹುದು. ಅವ್ರಿಗೆ ಎಷ್ಟು, ಕೆಲವರಿಗೆ ಕೆಲವೊಂದಷ್ಟೇ ಬಿಡ್ಸ್ ಸಾಕಾಗುತ್ತೆ, ಅಷ್ಟೇ ಕ್ಯಾರೆಟ್ ತಗೋಬಹುದು. ಗೋಲ್ಡ್ ಅವ್ರ ಹತ್ರ ಬೀಡ್ಸ್ ಇದೆ, ಅದನ್ನ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಯೋಚನೆ ಮಾಡ್ತಿರ್ತಾರೆ. ಆಗ ಈ ತರದ ಒಂದೊಂದು ಲೈನ್ ತಗೊಂಡು ಅವ್ರು ಇದು ಮಾಡ್ಕೊಬಹುದು. ವೆರಿ ನೈಸ್. ಓಕೆ, ನೆಕ್ಸ್ಟ್ ಕಸ್ಟಮೈಸ್ ಲೇಡಿ ನೇಲ್ಸ್ ನಾನು ಮಾಡ್ಕೊಡೋದ್ರಿಂದ. ಇಲ್ಲಿ ಸ್ಟೋರ್ ಅಲ್ಲಿ ನಿಮಗೆ ಆಲ್ ವೆರೈಟೀಸ್ ಲೈಕ್ ಸಿಲ್ವರ್ ಇದೆ, ಗೋಲ್ಡ್ ಇದೆ, ಎಲ್ಲಾನು ಸಿಕ್ಬಿಡುತ್ತೆ.
ಸೊ ಇನ್ನೂ ಎಕ್ಸೈಟೆಡ್. ತುಂಬಾನೇ ಲೈಕ್ ಬರ್ತ್ ಸ್ಟೋನ್ಸ್ ಎಲ್ಲ ಸಿಕ್ಕತ್ತಲ್ಲ ನಿಮ್ಮ ಹತ್ರ. ಸೊ ನಾವ್ ಈ ವಿಡಿಯೋ ನೋಡ್ತಿರೋದೆಲ್ಲ ಕೂಡ ಬಂದು ಪ್ರೀಶಿಯಸ್ ಸ್ಟೋನ್ಸ್ ಪರ್ಲ್ಸ್ ಮಾತ್ರ ನೋಡ್ತಾ ಇದೀವಿ. ಬಟ್ ಲಾಟ್ ಆಫ್ ವೆರೈಟೀಸ್ ಇವರು ಡೀಲ್ ಮಾಡ್ತಾರೆ ಆಕ್ಚುಲಿ. ಎಸ್ ಮ್ಯಾಮ್, ನೆಕ್ಸ್ಟ್ ವೆರೈಟಿ ಮತ್ತೆ ಹೀಗೆ. ಓಕೆ, ಇದನ್ನೇನಂತಾರೆ, ತುಂಬುರ ಅಂತ ಹೇಳ್ತಾರೆ. ತುಂಬುರ, ಓಕೆ. ಇದು ಕೂಡ ಸ್ವಲ್ಪ ಶೇಪ್ಲೆಸ್ ಆಗಿ ಈ ಅನ್ಈವನ್ ಆಗಿ ಆಗಿದೆ. ಇದು ಅಷ್ಟೇ, ಎಲ್ಲೋ ಕಲರ್ ಇದೆ. ಓಕೆ, ಸೇಮ್ ಸೇಮ್. ಮತ್ತೆ ತಂಬೂಲ ಇದ್ರಲ್ಲಿ ಏನ್ ಮಾಡ್ತೀವಿ ನಾವು, ಇದ್ರ ಮೇಲೆ ಗೋಲ್ಡ್ ವರ್ಕ್ ಮಾಡ್ತೀವಿ. ಓಕೆ ಓಕೆ, ಎಕ್ಸ್ಪೆನ್ಸಿವ್ ಇರುತ್ತೆ ಅದು. ಒಂದೊಂದು ಬೀಡ್ಸ್ಗೂ ವರ್ಕ್ ಮಾಡಿ, ಓಕೆ, ಲಿಪ್ಸ್ ಟೈಪ್ ಅದೆಲ್ಲ ಮಾಡಿ ಸರ ಮಾಡಿ ಹಾಕ್ತಿವಿ. ಓಕೆ, ಆ ತರ ಕೂಡ ಅವಳದಲ್ಲೂ ಅದೇ ತರ ಮಾಡ್ತೀವಿ. ಇದು ಕೂಡ ಬಿಗ್ ಸೈಜ್ ಅವಳ ಅವಳ. ಓಕೆ, ಇದು ನೋಡಿ, ಇದು ನೋಡಿ, ಇದು ಸೈಜ್ ಇದೆ ಅವಳ ಅವಳ ರೆಡ್ ಕಲರ್. ಓಕೆ, ಇದು ಎಲ್ಲ ಕ್ಯಾರೆಟ್ ಲೆಕ್ಕನೆ ಬರುತ್ತೆ. ಇದು ಸ್ಕ್ವಯರ್ ಜಾಸ್ತಿ ಇದೆ, ಬಿಗ್ ಸೈಜ್ ಕೂಡ. ಹೌದು, ಇದು ಕೂಡ ಲೈಟ್ಲಿ ಅನ್ಈವನ್ ಇದೆ, ಪ್ಲಸ್ ಸ್ವಲ್ಪ ಬಿಗ್ ಸೈಜ್ ಇದೆ, ಬಿಗ್ ಸೈಜ್ ಮತ್ತೆ ಸ್ಕ್ವಯರ್ ಜಾಸ್ತಿ ಇದೆ. ಹಾ ಹೌದು, ಈಗ ಶೇಪ್ ಕೆಲವರಿಗೆ ಬೇಕಾಗತ್ತಲ್ಲ. ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ, ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಅಂಡ್ ಇದು ಎಲ್ಲ ವಿತ್ ಹೋಲ್ಸ್ ಇರುತ್ತಾ? ಹೋಲ್ಸ್ ಇರುತ್ತೆ. ಓಕೆ, ಗೋಲ್ಡ್ ಅಲ್ಲಿ ಮಾಡ್ಬೇಕಾದ್ರೆ ನಾವು ಇನ್ನು ಸ್ವಲ್ಪ ಹೋಲ್ ಮಾಡ್ಕೊಳ್ತೀವಿ ಮಾಡಿ, ಅದು ಗೋಲ್ಡ್ ಅವ್ರು ಹೆಂಗ್ ಕೇಳ್ತಾರಂಗೆ ಫುಲ್ ಕ್ಯಾಪಿಂಗ್ ಬೇಕಾದ್ರೆ ಆ ತರ ಮಾಡ್ತೀರಾ ಎಲ್ಲ. ಅಂಡ್ ಇದ್ರಲ್ಲಿ ಐ ಹ್ಯಾವ್ ಸೀನ್ ಅಂದ್ರೆ ಹೊರಗಡೆ ಅಂದ್ರೆ ಟ್ರೆಂಡಿಂಗ್ ಒಂದೊಂದ್ ಕಲರ್ ಅಂದ್ರೆ ಮಲ್ಟಿ ಕಲರ್ಸ್ ಆ ತರ ಮಾಡ್ಕೋಬಹುದಾ? ಮಲ್ಟಿ ಕಲರ್ಸ್ ಮಾಡ್ಕೊಡ್ತೇನೆ ಅಂದ್ರೆ ಇವಾಗ ಈ ಸ್ಟೋನ್ ಒಂದು ನಂಗೆ ಈ ತರ ಮಲ್ಟಿ ಕಲರ್ ಚಾಯ್ಸ್ ಮಾಡ್ಕೊಡ್ತೇನೆ, ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಮಾಡ್ಕೋಬಹುದು. ಓಕೆ, ಜುವೆಲ್ರಿ ಮೇಕಿಂಗ್ ಕಂಪ್ಲೀಟ್ಲಿ ಕಸ್ಟಮೈಸೇಷನ್ ಇದೆ, ಯಾರು ನೋಡಿ ತಗೊಂಬಂದ್ ಕೊಟ್ರು ಮಾಡ್ಕೊಡ್ತೀನಿ. ಯಾವುದೇ ಡಿಸೈನ್ ತಂದು ಕೊಟ್ರು ನನ್ನ ಬಳಿ ಆಗತ್ತೆ, ಮಲ್ಟಿ ಕಲರ್ಸ್ ಎಲ್ಲ ಬರೋದು. ಓಕೆ, ಅಂಡ್ ಇವಾಗ ನಾವು ಕಸ್ಟಮೈಸೇಷನ್ ಜುವೆಲ್ರಿ ಮಾಡ್ಬೇಕಂದ್ರೆ ಹೀಗೇನೆ ಇರುತ್ತೆ ಮ್ಯಾಮ್, ಇದು ಹೀಗೆ ಕಲರ್ಫುಲ್ ಆಗಿರುತ್ತೆ. ಇದೇ ತರ ಕಲರ್ಫುಲ್ ಆಗಿದೆ. ಇದ್ರಲ್ಲಿ ನನ್ಗೆ ಒಂದೇ ಪರ್ಟಿಕ್ಯುಲರ್ ಕಲರ್ ಬೇಕಂದ್ರೆ ಅದೇ ಒಂದೇ ಕಲರ್ ಮಾಡ್ಕೊಡ್ತೀವಿ. ಈಗ ರೂಬಿ ಇತ್ತಲ್ಲ, ಈಗ ಒಂದೇ ಕಲರ್ ಇದೆ ಸಮಥಿಂಗ್ ಆ ತರ. ಓಕೆ, ಸೊ ಇದ್ರಲ್ಲಿ ಕೂಡ ಡಿಫ್ರೆಂಟ್ ಕಲರ್ಸ್ ಇದೆ ನೋಡ್ಬೋದು, ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಇದೆ. ನವರತ್ನ ಇದು ಬರುತ್ತಲ್ಲ, ಇದ್ರಲ್ಲಿ ಕರೆಕ್ಟ್ ಅವಾಗ ನಾನು ಅದೇ ಕೇಳಕ್ ಬಂದಿದ್ದೆ, ನವರತ್ನ ಟೈಪ್ ಅಲ್ಲಿ ಕಲರ್ಫುಲ್ ಆಗಿ ನೈನ್ ಡಿಫ್ರೆಂಟ್ ಹಾಕೊಳ್ತಾರೆ ಕಲರ್ ಇದ್ರಲ್ಲೂ ಬರುತ್ತೆ. ಓಕೆ, ಇದೆಲ್ಲ ಹಾಗೆ ಇದೆ, ಇದೆಲ್ಲ ಕೂಡ ಕ್ಯಾರೆಟ್ ಲೆಕ್ಕದಲ್ಲೇ ಬರುತ್ತೆ. ಓಕೆ, ಸೊ 30 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 300 ಮೇಲ್ವರ್ಗು ಪ್ರೈಸಸ್ ಇರುತ್ತೆ. ಸೊ ಅದಕ್ಕೆಲ್ಲ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಎಕ್ಸಾಕ್ಟ್ ಪ್ರೈಸಸ್ ತಿಳಿಸ್ಬಿಡ್ತಾರೆ ಫ್ರೆಂಡ್ಸ್, ಇಲ್ಲ ಡೈರೆಕ್ಟ್ ಆಗಿ ಸ್ಟೋರ್ ವಿಸಿಟ್ ಮಾಡಬಹುದು ವಿಜಯನಗರ ಅಲ್ಲಿ. ಇದು ಬ್ಲೂ ಸಫೇರ್, ಬ್ಲೂ ಸಫೇರ್ ಶೇಪ್ ಅಲ್ಲಿ ಇದೆ. ಸೈಜಸ್ ಇದೆಯಲ್ಲ, ಸೈಜಸ್ ಗ್ರೇಡಿಂಗ್ ಇದ್ರಲ್ಲಿ ಇದೆ. ಓಕೆ, ಫಸ್ಟ್ 10 mm ಇಂದ ಹಿಡಿದು 4 mm ವರ್ಗೂ ಇದೆ. ನೈಸ್, ಇದು ಹಾಗೆ ವೇರ್ ಮಾಡ್ತಾರಲ್ಲ, ಹಿಂಗೆ ತಗೊಂಡು ವೇರ್ ಮಾಡಿ ವೇರ್ ಮಾಡೋದ್ರಿಗೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಓಕೆ, ಮತ್ತೆ ಕಸ್ಟಮೈಸ್ ಮಾಡ್ತೇನಲ್ಲ ಹಾಗಾಗಿ ಇದು ಹಿಂಗಿದಲ್ಲ, ಪಿಂಕ್ ವೈರ್ಸ್ ಅಂತೇಳಿ ಇದು. ಓಕೆ, ಇದು ನೆಕ್ಲೇಸ್ಗಳಿಗೆ ಎಲ್ಲದಕ್ಕೂ ಹಾಕ್ತೀವಿ. ಕೆಳಗಡೆ ಲೈಟ್ ಕಲರ್ಸ್ ಬೇಕು. ಓಕೆ, ಕೆಳಗಡೆ ಹ್ಯಾಂಗಿಂಗ್ಸ್ ತರ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಈಗ ಮೊನಾಲಿಸಾ ಬೀಡ್ಸ್ ಅಂತೆಲ್ಲ ಬಂದ್ಬಿಟ್ಟಿದೆ, ಸೊ ಅದ್ರಲ್ಲಿ ಪ್ರೀಶಿಯಸ್ ಅಲ್ಲಿ ಇದೆಲ್ಲ. ಹೌದೌದು, ವಾಲಿಗೆ, ಓಲೆಗೆ, ನೆಕ್ಲೇಸ್ಗೆ ಎಲ್ಲದಕ್ಕೂ ನಾವು ಹಾಕ್ತೀವಿ. ಓಕೆ ಓಕೆ, ಆ ತರ ಹಾಕೋಬಹುದು. ನೈಸ್, ಸ್ಮಾಲರ್ ಸೈಜ್ ಅಲ್ಲಿ ಪೇಸ್ಟಲ್ ಕಲರ್ ಬೇಕು ಅಂದ್ರೆ ಒಂದ್ ಸ್ವಲ್ಪ ಇದು ನೋಡಿ, ಹನಿ ಕಲರ್ ಇದೆ, ಹನಿ ಕಲರ್. ಎಸ್, ಇದು ಕೂಡ ಕೈಂಡ್ ಆಫ್ ಪಂಪ್ಕಿನ್ ಬೀಡ್ಸ್ ತರಾನೇ ಸ್ವಲ್ಪ ಶೇಪ್ ಅಲ್ವಾ, ಪಂಪ್ಕಿನ್ ಶೇಪ್ ಇಲ್ಲ ಇದು, ಅಂದ್ರೆ ರೌಂಡ್ ಡ್ರಮ್ ಶೇಪ್ ಇದೆ, ಡ್ರಮ್ ಶೇಪ್. ಓಕೆ, ಫ್ಲಾಟ್ ಡ್ರಮ್ ಶೇಪ್ ಬಂದಿದೆ. ಓಕೆ, ಅದು ಲೆಂತ್ ಅಲ್ಲಿ ಬರುತ್ತೆ. ಹಾಗೆ ಸಿಡ್ರಿಲ್ ಅಂತೇಳಿ ಬರುತ್ತೆ ಇದು ಸ್ಟೋನ್. ಓಕೆ, ಲೈಟ್ ನೀವು ಅಂದಂಗ್ ಕರೆಕ್ಟ್ ಆಗಿ ಇದು ಅನಿ ಕಲರ್, ಅನಿ ಕಲರ್ ಸಿಟ್ರಿನ್ ಅಂತ ಹೇಳ್ತಾರೆ ಇದನ್ನ. ಓಕೆ, ಇದು ಇಷ್ಟೇ ವೆರೈಟೀಸ್ ಬರುತ್ತೆ ಮ್ಯಾಮ್ ಅಂದ್ರೆ ಪ್ರೀಶಿಯಸ್ ಅಲ್ಲಿ ಇನ್ನೂ ಇರುತ್ತಾ ವೆರೈಟಿ? ವೆರೈಟಿ ಅಂತಂದ್ರೆ ಎಲ್ಲ ಕಲರ್ಸ್ ಆಲ್ಮೋಸ್ಟ್ ಇದೆ, ಲೈಟ್ ಡಾರ್ಕ್ಸ್ ಅಲ್ಲಿ ಮತ್ತೆ ಚೇಂಜ್ ಆಗತ್ತೆ ಅಷ್ಟೇ ನಿಮ್ಗೆ. ಮೋಸ್ಟ್ಲಿ ಎಲ್ಲ ವೆರೈಟೀಸ್ ಇಲ್ಲಿದೆ, ಎಲ್ಲ ವೆರೈಟೀಸ್ ಇಟ್ಬಿಟ್ಟಿದ್ದೀನಿ. ಓಕೆ, ಸಿಗ್ಬಿಡತ್ತ ನಿಮ್ಮ ಎಲ್ಲ ಸಿಗತ್ತೆ. ಓಕೆ, ಇದು ನೋಡಿ ಗೋಮೇದಿಕಾ ಅಂತಾನು ಹೇಳ್ತಾರೆ. ಓಕೆ,
ಇದಕ್ಕೆ ಆರೆಂಜ್ ಗಾರ್ನೆಟ್ ಅಂತ ಹೇಳ್ತಾರೆ ಈಗ ಇದು ಸ್ಟೋನ್ಸ್ ಇನ್ನೊಂದು ಏನಂತಂದ್ರೆ ಇದು ಬೀಡ್ಸ್ ಸ್ಟೋನ್ ಹಾಕೊಳ್ಳೋಕೆ ಅವ್ರಿಗೆ ಆ ಕಲರ್ ತುಂಬಾ ಚೆನ್ನಾಗಿ ಸೂಟಬಲ್ ಆಗುತ್ತೆ ನಮ್ಗೆ ಈ ಕಲರ್ ಹಾಕಿದಾಗೆಲ್ಲ ಚೆನ್ನಾಗಿ ಆಗುತ್ತೆ ಅಂತಂದವರು ಕೂಡ ಪ್ರೆಷರ್ಸ್ ಬೀಡ್ಸ್ ಅಲ್ಲಿ ತಗೊಂಡು ಅದನ್ನೇ ಪರ್ಟಿಕ್ಯುಲರ್ ಹಾಕೊಳ್ತಾರೆ ಈಗ ಬರ್ ಸ್ಟೋನ್ ಅಲ್ಲಿ ಬ್ಲೂ ಸ್ಟೋನ್ ಹಾಕೊಳ್ತಾರೆ ಅನ್ಕೊಳ್ಳಿ ಅವ್ರು ಬ್ಲೂ ಮಾಲಾನ ಲೈಕ್ ಮಾಡ್ತಾರೆ ಬ್ಲೂ ಹಾಕಿದ್ರೆ ನಮ್ಗೆ ಚೆನ್ನಾಗಿ ಆಗುತ್ತೆ ಅಂತೇಳಿ ಇದೆಲ್ಲ ಹೌಳ ಇದು ತುಂಬಾ ಸ್ಮಾಲ್ ಇದೆ ಇದು ಬಂಚ್ ಇದರಲ್ಲೇನೂ ಮಾಡ್ತೀನಿ ಇದರ ಬಂಚ್ ವೈಸ್ ಕೂಡ ತಗೋಬಹುದು 0.5 mm ಇಂದನು ಬೀಡ್ಸ್ ಸ್ಟಾರ್ಟ್ ಆಗುತ್ತೆ ಇದು ಪರ್ಲ್ಸ್ ಇವನ್ ಇದು ಕೂಡ ಜುವೆಲ್ರೀಸ್ಗೆ ಎಲ್ಲ ಜುವೆಲ್ಲರಿಗೆ ಎಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲಾನು ಜುವೆಲ್ಲರಿ ಹಾಕುವಂತದ್ದು ಜುವೆಲ್ಲರಿಗೆ ಹಾಕಿಲ್ಲ ಅಂದ್ರೆ ಹಾಗೆ ವೇರ್ ಮಾಡ್ಬೋದು ಓಕೆ ನಂಗೆ ಜುವೆಲ್ರಿ ತೋರಿಸ್ತೀನಿ ಅಂತ ಹೇಳಿದ್ರಿ ಈಗ ಜುವೆಲ್ರಿ ನೋಡೋಣ ಓಕೆ ಸೊ ಇದು ನೋಡಿ ಪರ್ಲ್ಸ್ ಅಲ್ವಾ ಇದೆಲ್ಲ ಕೂಡ ಪರ್ಲ್ಸ್ ಅಲ್ಲಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಅಲ್ಲಿ ಸೊ ಬಿಗ್ ಸೈಜ್ ಇಂದ ಸ್ಮಾಲ್ ಸೈಜ್ ವರ್ಗು ಫುಲ್ ರೇಂಜ್ ಅವೈಲೇಬಲ್ ಇರುತ್ತೆ ಸೊ ಅಕಾರ್ಡಿಂಗ್ ಟು ದ ಚಾಯ್ಸ್ ನೀವು ಯಾವ ಥರ ಹಾರ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ರ ಕಸ್ಟಮೈಸೇಷನ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ರ ಸೊ ಅದ್ರ ಪ್ರಕಾರ ಮಾಡಿಸ್ಕೋಬೋದು ನೋಡ್ಬೋದು ತುಂಬ ಸಣ್ಣ ಸಣ್ಣದ್ದು ಕೂಡ ಇದು ಸಿಗುತ್ತೆ ಫೋರ್ ಲೈಕ್ ಇಯರಿಂಗ್ಸ್ 30 ರುಪೀಸ್ ಹೇಳಿದ್ನ ಹಾಂ ಹಾಂ ಗ್ರಾಮ್ ಇದು 30 ರುಪೀಸ್ ಬರುತ್ತೆ ಓಕೆ ರೌಂಡ್ ಇರೋದೆಲ್ಲ ನಿಮ್ಗೆ ಒಂದು ರೇಟ್ ಬರುತ್ತೆ ಇದು ಸ್ವಲ್ಪ ರೌಂಡ್ ಕಮ್ಮಿ ಇದೆ ಇದು ನಿಮಗೆ ಬಂದು 60 ರುಪೀಸ್ ಗ್ರಾಮ್ ಆಗುತ್ತೆ 60 ರುಪೀಸ್ ಗ್ರಾಮ್ ಓಕೆ ಯಾಕಂದ್ರೆ ರೇಟ್ಸ್ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಹೌದು ಇಲ್ಲಿ ನೋಡಿದಾಗ ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ ಸೈಜಸ್ ಅದೆಲ್ಲ ಸೊ ಹಾಗಾಗಿ ಪ್ರೈಸ್ ರುಪೀಸಿಂದ 300 ರುಪೀಸ್ ವರೆಗೂ ಇದೆ ರೇಂಜ್ ಅಲ್ಲಿ ಸಿಗ್ಬಿಡುತ್ತೆ ಅದೆಲ್ಲ ಜೇಡ್ ಇದೆ ಜೇಡ್ ಈ ಕಲರ್ ಕೂಡ ನೋಡಿ ಆಲಿವ್ ಗ್ರೀನ್ ಕಲರ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ನೋಡಿ ಇರಲು ಅಷ್ಟೇ ತುಂಬಾ ಸೈಜಸ್ ಇದೆ ಹಾಗೇನು ಇದು ಹವಳ ಲಾಟ್ ಆಫ್ ವೆರೈಟೀಸ್ ನಮಗೆ ಇದು ಇದು ಮಾಡಿದ್ರೆ ಓಕೆ ಸೈಜ್ ನಮಗೆ ಇದು ಎಷ್ಟು 6.8 mm ಇದೆ ಓಕೆ ನಮಗೆ 7 mm ಬೇಕು 5 mm ಬೇಕು ಅಂತ ಹೇಳಿದ್ರೆ ಓಕೆ ಮೆಷರ್ ಮಾಡಿ ಆನ್ಲೈನ್ ಫೆಸಿಲಿಟಿಗೆ ಬೇಕಾದಾಗ ಯಾಕಂದ್ರೆ ಈ ಕಸ್ಟಮರ್ಗೆ ಅವ್ರಿಗೆ ಕಷ್ಟ ಆಗುತ್ತಲ್ಲ ಹೌದು ಮತ್ತೆ ಸೈಜಸ್ಗೆ ವಿಡಿಯೋದಲ್ಲಿ ಫೋಟೋದಲ್ಲಿ ಒಂಥರ ಕಾಣುತ್ತೆ ಇಲ್ಲಿ ಡೈರೆಕ್ಟಾಗಿ ಬಂದಾಗ ಸೈಜಸ್ ಡಿಫ್ರೆಂಟ್ ಇದೆ ಸೊ ಈ ಥರ ಮೆಷರ್ ಮಾಡಿ ಮೆಷರ್ ಮಾಡಿನೂ ಕೊಡ್ತೇವೆ ಓಕೆ ಯಾಕಂದ್ರೆ ಅವ್ರ ಸೈಜಸ್ ಹೇಳಿದ್ರೆ ಸಾಕು ಇದೊಂದು ತೋರಿಸ್ತೀನಿ ಪಂಪ್ಕಿನ್ ಬೀಡ್ಸ್ ತ 8 mm ಇದೆ ಇದು 8 mm ಸ್ಟೋನ್ ಯಾಕಂದ್ರೆ ಈಗ ಅವರು ಅಲ್ಲಿಂದ ಇದೆಲ್ಲ ಬೀಡ್ಸ್ ಅಂತಾರ ಸ್ಟೋನ್ಸ್ ಅಂತಾರ ಎರಡು ಇದೆಲ್ಲ ಬೀಡ್ಸ್ ಅಂತ ಹೇಳ್ತಾರೆ ಬೀಡ್ಸ್ ಸ್ಟೋನ್ಸ್ ತು ಬೇರೆ ಇದೆ ಓಕೆ ಓಕೆ ಇದೆಲ್ಲ ಕೂಡ ಬೀಡ್ಸ್ ಇದೆಲ್ಲ 2 mm ಬರುತ್ತೆ 2 mm 3 mm ಆ ತರ ಬರುತ್ತೆ ಓಕೆ ಬೀಡ್ಸ್ ಅಂತ ಹೇಳ್ತಾರೆ ಹಾ ಹಾ ಈಗ ಹಾಗೆ ಫ್ಲಾಟ್ ಅಲ್ಲಿ ಹಾಕಿದ್ನಲ್ಲ ಹೌದು ಆ ಡಿಸ್ಪ್ಲೇಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಕಾಣುತ್ತೆ ಇದು ವೇರ್ ಮಾಡಿದಾಗ ಹಿಂಗ್ ಕಾಣುತ್ತೆ ಅಂತ ಆಕ್ಚುಲಿ ಅಲ್ವಾ ವೇರ್ ಮಾಡಿದಾಗ ಹೇಗೆ ಸ್ಟೆಪ್ ವೈಸ್ ಕಾಣುತ್ತೆ ಮತ್ತೆ ನಾನು ಯಾವ ತರ ಕಸ್ಟಮೈಸ್ ಮಾಡ್ಕೊಡ್ತೀನಿ ಅಂತ ನೆಕ್ಸ್ಟ್ ತೋರಿಸ್ತೇನಲ್ಲ ಮಾಡಿರೋದನ್ನ ಅದಕ್ಕೆ ಅವ್ರಿಗೊಂದು ಐಡಿಯಾ ಬರುತ್ತೆ ಕರೆಕ್ಟ್ ಓಕೆ ಅದಕ್ಕೆ ನಾನು ಈ ತರ ಇದು ಮಾಡಿ ಸೆಟ್ ಮಾಡಿ ಹಾಕಿದ್ದೀನಿ ಇದು ಆಕ್ಚುಲಿ 5 ಲೇಯರ್ ಇದೆ ಬೇಕಾದ್ರೆ ಇದನ್ನ 2 ಲೇಯರ್ ಇಲ್ಲ 1 ಲೇಯರ್ ಮಾಡ್ಕೋಬಹುದು ಯಾವ ತರ ಬೇಕಾದ್ರೂ ಮಾಡಬಹುದು ಮಾಡ್ಕೋಬಹುದು ಇದು ಗ್ರೀನ್ ಬ್ಯಾರಿಯಲ್ ಅಂತ ಹೇಳಿ ಓಕೆ ಇದು ಕೂಡ ಒಂದು ಸ್ವಲ್ಪ ಓವಲ್ ಶೇಪ್ ಅಲ್ಲಿ ಬರುತ್ತೆ ಬೀಡ್ಸ್ ಓಕೆ ಇದೆಲ್ಲ ಪ್ಯೂರ್ ಪರ್ಲ್ ಇದು ಕೂಡ ಅಷ್ಟೇ ಡಿಫ್ರೆಂಟ್ ಲೇಯರ್ಸ್ ಅಲ್ಲಿ ತಗೋಬಹುದು ಅಲ್ವಾ ಹೌದು ಮತ್ತೆ ಸೈಜಸ್ ಸಿಗುತ್ತೆ ಶೇಪ್ಸ್ ಎಲ್ಲ ತರನು ಸಿಗುತ್ತೆ 30 ರುಪೀಸ್ ಇಂದ 300 ರುಪೀಸ್ ವರೆಗೂ ಗ್ರಾಮ್ ಪರ್ಲ್ ಅಲ್ಲಿ ಬರುತ್ತೆ ಪರ್ಲ್ ಅಲ್ಲಿ ಬರುತ್ತೆ ಓಕೆ ಇದು ಬಂದು ಬ್ಲೂ ಸಫೇರ್ ಅಂತ ಹೇಳಿ ಕೈಯಲ್ಲಿ ಟಚ್ ಮಾಡಿ ನೋಡಿ ಅದರ ಭಾರ ಇದು ಎಲ್ಲ ನಿಮಗೆ ಫೀಲ್ ಆಗುತ್ತೆ ಓ ಇದು ತುಂಬಾ ಸ್ವಲ್ಪ ವೆಯ್ಟ್ ಕೂಡ ಇದೆ ಅಲ್ವಾ ಸ್ಟೋನ್ಸ್ ತುಂಬಾ ವೆಯ್ಟ್ ಬರುತ್ತೆ ಇದೆಲ್ಲ ಒರಿಜಿನಲ್ ಆಗಿರೋದ್ರಿಂದ ತೂಕಾನೇ ಇರುತ್ತೆ ಓಕೆ ಬ್ಲೂ ಸಫೇರ್ ಅವ್ರು ಫೀಲ್ ಆಗೋದ್ರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಅದು ಸ್ಟೋನ್ಸ್ ಮತ್ತೆ ಕೂಲ್ ಆಗಿರುತ್ತೆ ಇದು ಪಿಂಕ್ ಸ್ಟ್ರಾಬೆರಿ ಅಂತ ಹೇಳಿ ಇದು ಇದು ತುಂಬಾ ಯೂನಿಕ್ ಈಗ ಈಗಿನ ಇದರಲ್ಲಿ ಓಕೆ ತುಂಬಾ ಯೂನಿಕ್ ಪೀಸಸ್ ಇದೆಲ್ಲ ಈಗ ಹಾಗೆ ಹಾಕೊಳ್ಳೋದಕ್ಕೆ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಆನಿಯನ್ ಬರುತ್ತಲ್ಲ ಆ ಕಲರ್ ಇದಾಗತ್ತೆ ಪ್ಲಸ್ ಇದು ಆಗತ್ತೆ ಓಕೆ
ಕಾಸ್ಟ್ಲಿ ಅಂತ ನಮ್ಮ ಶಾಪ್ ಅಲ್ಲಿ ನಾವು ಇಟ್ಟಿಲ್ಲ ಯಾಕಂದ್ರೆ ಗೋಲ್ಡ್ ಕಸ್ಟಮೈಸ್ ಎಲ್ಲ ಮಾಡೋದ್ರಿಂದ ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ರೇಟ್ ಎಲ್ಲ ರೀಸನಬಲ್ ಇದೆ ಪಿಂಕ್ ಸ್ಟ್ರಾಬೆರಿ ಅಂತ ಹೇಳ್ತಾರೆ ಪಿಂಕ್ ಸ್ಟ್ರಾಬೆರಿ ನೆಕ್ಸ್ಟ್ ಇದು ಬಂದು ಹನಿ ಕಲರ್ ಇದೆ ಮತ್ತೆ ಗೋಮೇದಿಕ ಅಂತ ಹೇಳ್ತಾರೆ ಅದಕ್ಕೆ ಆರೆಂಜ್ ಗಾರ್ನೆಟ್ ಅಂತ ಹೇಳಿ ಇದರದು ನೇಮ್ ಸೊ ಇದು ಕೂಡ ಅಷ್ಟೇ ನಾವು ಲೇಯರ್ಸ್ ಅಲ್ಲಿ ಇದೆ ಓಕೆ ಇದು ನೋಡಿ ವಾವ್ ಬ್ಯೂಟಿಫುಲ್ ಪಿಂಕ್ ಕಲರ್ ಆಕ್ಚುಲಿ ಬಾರ ಮತ್ತೆ ಕೂಲ್ನೆಸ್ ನೋಡಿ ಕೂಲ್ನೆಸ್ ಕೂಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒರಿಜಿನಲ್ಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಹೌದು ಒಂಥರ ಡಾರ್ಕ್ ಪಿಂಕಿಶ್ ಕಲರ್ ಅಲ್ಲಿ ಸ್ಟ್ರಾಬೆರಿ ಪಿಂಕ್ ಸೊ ಅಲ್ಲಿಂದ ಎಲ್ಲಿವರೆಗೂ ನೋಡಿದ್ವಿ ಕೆಲವೊಂದು ಬಟ್ ಇಲ್ಲಿರೋದೆಲ್ಲ ಕೂಡ ಆಲ್ಮೋಸ್ಟ್ ಇದೇ ತರಾನೇ ಕಾಣುತ್ತೆ ಆಕ್ಚುಲಿ ವೇರ್ ಮಾಡಿದಾಗ ಸೊ ಇನ್ನಷ್ಟು ನೋಡೋಣ ಸೊ ನೆಕ್ಸ್ಟ್ ಸೆಟ್ ಆಫ್ ಜ್ಯುವೆಲ್ರಿ ನೋಡ್ಬೋದು ಇದು ಕಂಪ್ಲೀಟ್ ಜ್ಯುವೆಲ್ರಿ ತರ ಈಗ ಲುಕ್ ಬಂದ್ಬಿಟ್ಟಿದೆ ಆಕ್ಚುಲಿ ಫ್ಲಾಟ್ ಅಲ್ಲಿ ತೋರಿಸಿದ್ವಲ್ಲ ಏನು ಅಷ್ಟು ಗೊತ್ತಾಗೋದಿಲ್ಲ ಜ್ಯುವೆಲ್ರಿ ತರ ಕಾಣಿಸ್ತಾ ಇರಲಿಲ್ಲ ಬೀಡ್ಸ್ ಅಷ್ಟೇ ಅಂತ ಕಾಣಿಸೋದು ಈಗ ಹಾಗೆ ವೇರ್ ಮಾಡಿದಾಗ ಹೇಗ್ ಕಾಣುತ್ತೆ ನಾವು ಹಾಕಿದಾಗ ಸ್ಯಾರಿ ಮೇಲೆ ಡ್ರೆಸ್ ಮೇಲೆ ಹಾಕಿದಾಗ ಹೇಗ್ ಕಾಣುತ್ತೆ ₹300 ಇದೆ ಅಂತ ಹೇಳಿ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಪರ್ಲ್ ಓಕೆ ಯಾಕಂದ್ರೆ ಒಂದೊಂದು ಇದರಲ್ಲಿ ಒಂದೊಂದಿರುತ್ತೆ ಅಂತ ಹೇಳಿದಲ್ಲ ಹಾಗೆ ಇದು ಪಿಂಕ್ ಕ್ವಾರ್ಟ್ಸ್ ಅಂತೇಳಿ ಇದು ತುಂಬಾ ಇದನ್ನು ಅಷ್ಟೇ ನಾವು ಹಾಕ್ಲಿಕ್ಕೆಲ್ಲ ಚೈನ್ಸ್ಗೆ ಇದಕ್ಕೆಲ್ಲ ಹಾಕಿ ಹಾಕ್ತಿವಿ ನಾವು ಮಿಡಲ್ ಅಲ್ಲಿ ಚೈನ್ಸ್ಗೆ ಹಾಕ್ತಿವಿ ಮತ್ತೆ ಕೆಳಗಡೆ ಡಾಲರ್ಸ್ಗೆಲ್ಲ ಸೆಟ್ ಮಾಡ್ತೀವಿ ಓಕೆ ಇದು ಮಲ್ಟಿ ಕಲರ್ಸ್ ಮಲ್ಟಿ ಕಲರ್ಸ್ ಇದು ಮಲ್ಟಿ ಕಲರ್ಸ್ ನಾವು ನವರತ್ನ ಬಿಡ್ಸ್ ಬರುತ್ತಲ್ಲ ಓಕೆ ಆ ಟೈಪ್ ಅಲ್ಲಿ ಎಲ್ಲ ಒರಿಜಿನಲ್ ಇದೆ ಎಲ್ಲ ಸಫೇರ್ಸ್ ಅಂತ ಹೇಳ್ತಾರೆ ಮಲ್ಟಿ ಸಫೇರ್ಸ್ ಎಷ್ಟು ಲೈನ್ ಬೇಕು ಅಷ್ಟೇ ಲೈನ್ ಕಸ್ಟಮೈಸ್ ಮಾಡ್ಕೋಬಹುದು ಮತ್ತೆ ಇದರಲ್ಲಿ ಪಿಕಾಕ್ ಡಿಸೈನ್ಸ್ ಎಲ್ಲ ನಾವು ಇದು ಮಾಡ್ತೀವಿ ನಾನು ನಿಮಗೆ ಹಾಕ್ತೀನಿ ಅದನ್ನ ಇದು ಮಾಡಿ ಫೋಟೋಸ್ ಕೂಡ ಹಾಕಿರ್ತೀನಿ ಸೊ ನೋಡ್ಬೋದು ಇನ್ನ ಯಾವ್ಯಾವ ತರ ಇದ್ರಲ್ಲಿ ಮಾಡಬಹುದು ಅಂತ ಅಲ್ವಾ ಇದಂತೂ ಕಸ್ಟಮೈಸ್ ತುಂಬಾ ವೆರೈಟೀಸ್ ಬರುತ್ತೆ ಫ್ಲವರ್ ಟೈಪ್ ರೋಸ್ ಟೈಪ್ ಪಿಕಾಕ್ ಟೈಪ್ ಎಲ್ಲಾನು ಇದು ಮಾಡಬಹುದು ಓಕೆ ನಾನು ಅದು ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ಅದನ್ನ ಓಕೆ ಶೂರ್ ನೆಕ್ಸ್ಟ್ ಇದು ಪಂಪ್ಕಿನ್ ಬೀಟ್ಸ್ ತಂಬುಳ ಅಂತ ಹೇಳ್ತಾರೆ ತಂಬುಳಿ ಆಗ್ಲಿ ನಾವು ಶೇಪ್ ನೋಡಿದ್ವಿ ಶೇಪ್ಸ್ ಇದೆ ಇದರಲ್ಲಿ ಕಲರ್ಸ್ ಸಿಗುತ್ತೆ ಮತ್ತೆ ಇದು ಬಂದು ಕರ್ಬೂಜ ಅಂತ ಹೇಳ್ತಾರೆ ಪಂಪ್ಕಿನ್ ಇದರಲ್ಲಿ ಕಲರ್ಸ್ ರೂಬಿ ರೂಬಿಗೂ ಪಂಪ್ಕಿನ್ ಅಂದ್ರೆ ಕಟಿಂಗ್ಸ್ ಎಲ್ಲಾ ಇದ್ರಲ್ಲೂ ಕಟಿಂಗ್ಸ್ ಮಾಡ್ತಾ ಇದಾರೆ ಈಗ ಓಕೆ ಕಟಿಂಗ್ಸ್ ಮಾಡಿಸ್ತೀವಿ ಯಾಕಂದ್ರೆ ಒಂದು ಕಸ್ಟಮೈಸ್ ಈಗ ಇದ್ರಲ್ಲಿ ಇಷ್ಟ ಆಗಿದೆ ಎಲ್ಲರೂ ಈ ಪಂಪ್ಕಿನ್ ಬಿಡ್ಸ್ ಬೇಕು ಅಂತ ಹೇಳಿ ಎಲ್ಲ ಕೇಳ್ತಾರೆ ಓಕೆ ರೂಬಿಯಲ್ಲಿ ಬ್ಲೂ ಸಫೇರ್ ಅಲ್ಲಿ ಎಲ್ಲಾ ಇದ್ರಲ್ಲೂ ಮಾಡಿಸ್ತಾ ಇದೆ ಜ್ಯುವೆಲ್ರಿ ಜನರಲ್ ಆಗಿ ಜ್ಯುವೆಲ್ರಿ ಮಾಡಿಸ್ಬೋದು ಅಂದ್ರೆ ಹೇಗಪ್ಪ ಮಾಡಿಸೋದು ಯಾವ ತರ ಡಿಸೈನ್ ಮಾಡಿಸೋದು ಅಂತ ಇರುತ್ತೆ ಕೆಲವರಿಗೆ ಎಲ್ಲರಿಗೂ ಅಲ್ಲ ಕೆಲವರು ಆಲ್ರೆಡಿ ಗೊತ್ತಿರುತ್ತೆ ಈ ಡಿಸೈನ್ಸ್ ಮಾಡಿಸ್ಬೋದು ಅಂತ ಸೊ ಅಂಥವ್ರಿಗೆ ಒಂದು ಐಡಿಯಾ ಜಸ್ಟ್ ಇದು ಡಿಸ್ಪ್ಲೇ ಅಷ್ಟೇ ಇದು ಬಿಟ್ಟರೆ ನಿಮ್ಮ ಕಸ್ಟಮೈಸೇಷನ್ ತುಂಬ ಸಿಗುತ್ತೆ ಮಾಡೆಲ್ಸ್ ನೀವು ತುಂಬ ಕೊಡ್ತೀರಾ ಸಪೋಸ್ ನಮ್ ಕೊಟ್ಟಿದ್ದು ಡಿಸೈನ್ ಅವರಿಲ್ಲ ಅವ್ರ ಹತ್ರ ಯಾವ್ದಾದ್ರು ಒಂದು ಡಿಸೈನ್ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ಕೂಡ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಈಗ ನೋಡಿ ಇದು ರೂಬಿ ಬೀಡ್ಸ್ ಬರುತ್ತೆ ಇದು ಎಲ್ಲ 22 ಕ್ಯಾರೆಟ್ ಗೋಲ್ಡ್ ಆಲ್ ಮಾರ್ಕ್ ಸೀಲ್ ಆಗಿದೆ ಈಗ ಇದು ನೋಡ್ಕೊಳ್ಳಿ ಮೇಡಮ್ 12.970 ಮಿಲಿ ಇದೆ ಗ್ರಾಸ್ ವೈಟ್ ಅಂದ್ರೆ ಪೆಂಡೆಂಟ್ ಟಾಪ್ಸ್ ಅದ್ರದ್ದು ಬೀಡ್ಸ್ ವೈಟ್ ಹೋಗುತ್ತೆ ಬೀಡ್ಸ್ ವೈಟ್ ಹೋಗಿ ನೆಟ್ ವೈಟ್ ಗೋಲ್ಡ್ ವೈಟ್ ಮಾತ್ರ ಬಂದು ಇದ್ರಲ್ಲಿ ಖಾಲಿ 7.700 ಮಿಲಿ ಇದೆ ಲೈಟ್ ವೈಟ್ ಅಲ್ಲಿ ಹೌದು ಡಾಲರ್ ಟಾಪ್ಸ್ ಎರಡು ಸೇರಿ ಇದನ್ನ ಇದೆಲ್ಲ ಕೂಡ ಪ್ರಿಶಿಯಸ್ ಬೀಡ್ಸ್ ಹೌದು ಇದು ಮತ್ತೆ ಸೆಮಿ ಕೆಲವರಿಗೆ ಕಾಸ್ಟ್ಲಿ ಆಗತ್ತೆ ನಮ್ಗೆ ಈ ಬೀಡ್ಸ್ ಬೇಡ ಅಂತಂದ್ರೆ ಅದನ್ನು ನಾವು ಇದು ಮಾಡ್ಕೊಡ್ತೀವಿ ಪ್ರಿಶಿಯಸ್ ಸ್ಟೋನ್ಸ್ ಇದು ಕಲರ್ಸ್ ಚೇಂಜ್ ಮಾಡಿ ಇದು ಕಲರ್ಸ್ ಚೇಂಜ್ ಮಾಡಿ ಅವ್ರ ಚಾಯ್ಸ್ ಯಾವ ತರ ಬೇಕಾದ್ರೂ ಇಷ್ಟು ಲೈಟ್ ವೈಟ್ ಗೋಲ್ಡ್ ಅಲ್ಲಿ ಮಾಡ್ಕೊಡ್ತೀವಿ ಎಕ್ಸಾಂಪಲ್ ಎಕ್ಸಾಂಪಲ್ ಯಾಕಂದ್ರೆ ಟ್ಯಾಗ್ ಅದರಲ್ಲೇ ಇರುತ್ತೆ ಗೋಲ್ಡ್ ಎಷ್ಟಿದೆ ಪೆಂಡೆಂಟ್ಗೆ ಬೀಡ್ಸ್ ಎಷ್ಟಿದೆ ಎಲ್ಲ ಇದರಲ್ಲೇ ಇರುತ್ತೆ
ಮತ್ತೆ ಸ್ಕ್ಯಾನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಫುಲ್ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಮತ್ತೆ 22 ಕ್ಯಾರೆಟ್ ಹಾಲ್ಮಾರ್ಕ್ ಸೀಲ್ ಆಗಿದೆ. ಇದು ಬ್ಯೂಟಿಫುಲ್ ಆಗಿದೆ, ಆಕ್ಚುಲಿ ನೋಡೋಕೆ ತುಂಬಾನೇ ಕ್ಲಾಸ್ ಆಗಿದೆ. ಸೊ ನೋಡಬಹುದು ಯಾವ ತರ ಮಾಡ್ಕೋಬಹುದು. ಇದರಲ್ಲಂತೂ ತುಂಬಾ ವೆರೈಟೀಸ್, ಪರ್ಲ್ಸ್ ಅದು ಹೇಳಲಿಕ್ಕೆ ಆಗಲ್ಲ ಅಷ್ಟು ವೆರೈಟೀಸ್ ಬರುತ್ತೆ. ಸೊ ನೋಡ್ಬೋದು ಸ್ಮಾಲ್ ಪರ್ಲ್ಸ್ ಆಡ್ ಆಗಿದೆ. ಸೊ ಇದು ಪ್ರೆಷಿಯಸ್ ಸ್ಟೋನ್ಸ್ ಇದೆ. ಆಗ್ಲೇ ಒಂದು ನಾವು ಪೇಸ್ಟಲ್ ಕಲರ್ ಅಲ್ಲಿ ನೋಡಿ ಹೇಳಿದ್ವಿ, ಈ ತರ ಜುವೆಲ್ರಿ ಆಡ್ ಮಾಡ್ಬೋದು ಅಂತ ನೋಡಿ. ಈ ತರ ಹ್ಯಾಂಗಿಂಗ್ಸ್ ಎಲ್ಲ ಕೂಡ ಹ್ಯಾಂಗ್ ಮಾಡ್ಬೋದು. ವೆರಿ ಬ್ಯೂಟಿಫುಲ್ ಪೀಸ್ ಇದಂತ ಹಾಗೆ ನೋಡ್ಕೊಳ್ಳಿ. ಮತ್ತೆ ಇದು ನೋಡಿ, ಇದು ಅಷ್ಟೇ ನಿಮಗೆ 10.500 mm ಇದೆ ಅಷ್ಟೇ. ಗೋಲ್ಡ್ ಗೋಲ್ಡ್ ಇದ್ರಲ್ಲಿ ಆ್ಯಡ್ ಆಗಿರೋದು ಇದರಲ್ಲಿ ಡಾಲರ್ ಪ್ಲಸ್ ಟಾಪ್ಸ್ ಎರಡು ಸೇರಿ. ಓಕೆ, ಇದು ಬೀಡ್ಸ್ ಕಾಸ್ಟ್ ಬೇರೆ ಬರುತ್ತೆ, ಸ್ಟೋನ್ ಕಾಸ್ಟ್ ಬೇರೆ ಬರುತ್ತೆ. ಸ್ಟೋನ್ ಎಲ್ಲ ಲೆಸ್ ಕೊಟ್ಟಿರ್ತೀವಿ. ಹೌದು, ಹಾಗಾಗಿ ಓಕೆ. ಸೊ ಇದು ಕೂಡ ಒಂದು ಲಕ್ಷ್ಮಿ, ಇದು ಪೆಂಡೆಂಟ್ ವಿತ್ ಸ್ಟೋನ್ಸ್ದು. ಈ ಥರ ಸ್ಟೋನ್ಸ್ ಎಲ್ಲ ನಾವು ಆಗಲೇ ನೋಡಿದ್ದೀವಿ. ಸೊ ಎಸ್, ಇದೊಂದು ಐಡಿಯಾಗೋಸ್ಕರ ಈ ಥರನೂ ಮಾಡಿಸ್ಕೋಬೋದು. ಇದು ನೋಡಿ, ಇದಕ್ಕೆ ಟಾಪ್ಸ್ ಮಾಡಿಸ್ಲಿಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಇದಿರುತ್ತೆ ಅಂತ ಹೇಳಿ. ಹೌದು, ಬೇಕಾದ್ರೆ ಮಾಡಿಸ್ಕೊಡ್ಬೋದು. ಶೇಪ್ ಅಲ್ಲಿ ಒಂದು ಪೆಂಡ್ ಸ್ಟಡ್ ಮಾಡ್ಕೊಂಡ್ರು ಕೂಡ ಮುಗಿಯುತ್ತೆ. ಅದು ಹಿತ್ತು ಮಾಡಿಸಿದ್ದೆ, ಅದು ತಗೊಂಡಿದ್ದಾರೆ. ಓಕೆ, ನೋಡೋಗಿದ್ದಾರೆ. ಇದು ಅಷ್ಟೇ, ತುಂಬಾ ಲೈಟ್ ವೈಟ್ ಇದೆ. 6.3 mm ಇದೆ. ಓಕೆ, ಇದು ಓನ್ಲಿ ಪೆಂಡೆಂಟ್. ಓನ್ಲಿ ಪೆಂಡೆಂಟ್. ಈ 6 grams ಗೆ ನೀವು ಇದು ಮಾಡಿ ಅಂದ್ರೆ ಮಾಡಕ್ ಆಗಲ್ಲ. ಇಲ್ಲಿ ನಾನು ಹೊರಗಡೆಯಿಂದ ಮಾಡಿಸಿ ಅದು ಕಸ್ಟಮೈಸ್ ಮಾಡ್ತೀನಿ. ಓಕೆ, ಯಾಕಂತಂದ್ರೆ ಇಷ್ಟು ಲೈಟ್ ವೈಟ್ ಅಲ್ಲಿ ಮಾಡ್ಬೇಕು ಅಂತಂದ್ರೆ ಇಲ್ಲಿನ ಕಸ್ಟಮ್ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ಇದೇ ವರ್ಕರ್ ಹತ್ರ ಇದನ್ನೇ ಮಾಡಿಸಿ, ಪ್ಲಸ್ ಅವ್ರು ಯಾವ್ದು ಬೀಡ್ಸ್ ಹೇಳ್ತಾರೆ ಅದನ್ನ ನಾನು ಮಾಡ್ತೀನಿ. ನಮ್ಮ ಶಾಪಲ್ಲಿ ಎಲ್ಲಾ ತರ ಇದನ್ನು ವರ್ಕ್ ಮಾಡಿಸ್ತೀವಿ. ಓಕೆ, ಬಟ್ ಬೀಡ್ಸ್ ಗೆ ಅಂತ ನಿಮ್ಗೆ ಇದು ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಈ ತರ ಇದೆ. ನಾವು ಈ ವಿಡಿಯೋ ಓನ್ಲಿ ಬೀಡ್ಸ್ ನೋಡ್ತಾರೋ, ಹಾಗಾಗಿ ಓನ್ಲಿ ಇದ್ರ ರಿಲೇಟೆಡ್ ರಿಲೇಟೆಡ್ ನಾನು ಗೋಲ್ಡ್ ವರ್ಕ್ ಡೈಮಂಡ್ ವರ್ಕ್ ಎಲ್ಲ ಕೂಡ ವರ್ಕ್ ಅದು ಬೇರೆ ಆಯ್ತು. ನಾನು ಇದೊಂದು ಇದಕ್ಕೆ ಕೊಡ್ತಾ ಇರೋದ್ರಿಂದ ಎಲ್ಲ ಕೇಳ್ತಾ ಇದ್ರು, ಬಿಡ್ಸ್ ಹಾಕಿ ಕೇಳ್ತಾ ಇದ್ರು, ನಿಮ್ದು ಇದ್ರಲ್ಲ ಶೇರ್ ಮಾಡ್ತೀವಿ, ಒಂದೊಂದೇ ನೀವು ತೋರಿಸೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ. ಕರೆಕ್ಟ್, ತುಂಬಾನೇ ಬ್ಯೂಟಿಫುಲ್. ನಮ್ದು 22 years ಇಂದ ಇದೆ ಮೇಡಮ್ ಸ್ಟೋರ್. ಓಕೆ, ನೈಸ್. ಇದು ನೋಡಿ, ಇದಂತೂ ಸುಮ್ ನೀವು ಎಷ್ಟು ಲೈನ್ಸ್ ಹೇಳ್ತೀರಾ, ಎಷ್ಟು ಪೀಸಸ್ ಕೊಡ್ಲಿಕ್ಕೆ ಹೇಳ್ತೀರಾ ಅಷ್ಟು ಪೀಸಸ್ ನಾವು ಕೊಡ್ಬೋದು. ಪ್ಲಸ್ ಇದನ್ನ ಹ್ಯಾಂಗಿಂಗ್ಸ್ ಟೈಪ್ ಮಾಡ್ಕೋಬಹುದು. ಇದು ಟಾಪ್ಸ್ ಗೆ ಒಂದು ಲಿಂಕ್ ಕೊಟ್ಕೊಂಡಿರ್ತೀವಿ ನಾವು ಆಲ್ರೆಡಿ. ಇಲ್ಲಿ ನೋಡಿ, ಓಕೆ, ಈ ಲಿಂಕ್ ಕೊಟ್ಟಿರ್ತೀವಿ. ಲಿಂಕ್ ಏನಕ್ಕೆ ಅಂತಂದ್ರೆ ನಾವು ಹ್ಯಾಂಗಿಂಗ್ಸ್ ಏನಾದ್ರೂ ಬೇಕು ಅಂತ ಅಂದ್ರೆ ಮಾಡ್ಕೋಬಹುದು, ಇಲ್ಲ ಒಂದೇ ಒಂದು ಬೀಡ್ಸ್ ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಬಹುದು. ಓಕೆ, ಇದೆಲ್ಲ ಒರಿಜಿನಲ್ ರೂಪಿನೇ ಇರುತ್ತೆ, ಒರಿಜಿನಲ್ ಸ್ಟೋನ್ಸ್ ಇರುತ್ತೆ. ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್. ಈಗ ಜುವೆಲ್ರೀಸ್ ನೋಡಿದ್ಮೇಲೆ ತುಂಬಾನೇ ಒಂಥರ ಡಿಫರೆಂಟ್ ಫೀಲಿಂಗ್ ಬರುತ್ತೆ. ತೋರಿಸ್ತಾ ಇರೋದು ಅದಕ್ಕೆ. ಹೌದು, ನಿಮ್ಗೆ ಎಲ್ಲಾ ಡಿಸೈನ್ಸ್ ಸಿಗುತ್ತೆ. ಇದು ಇದಕ್ಕಂತ ನಿಮ್ಗೆ 17.5 ಪರ್ಚೇಸ್ ಮಾಡ್ತಾರೆ ಗೊತ್ತಿರೋದಿಲ್ಲ, ಸೊ ಹಾಗೆ ಇಟ್ಟಿರ್ತಾರೆ. ಸೊ ಈ ತರ ಆನ್ಲೈನ್ಸ್ ಕೂಡ ಮಾಡ್ಕೋಬಹುದು. ಸೊ ಈಗ ನಿಮಗೆ ಮಿಕ್ಕಿರೋ ಕಲೆಕ್ಷನ್ ಅಂದ್ರೆ ನೀವು ವಿಡಿಯೋದಲ್ಲಿ ಕೆಲವೊಂದು ಕಲೆಕ್ಷನ್ ಮಾತ್ರ ತೋರಿಸಿದ್ದಾರೆ, ಅದು ಬಿಟ್ಟು ಕೂಡ ನಿಮ್ಗೆ ಇನ್ನಷ್ಟು ಕಲೆಕ್ಷನ್ಸ್ ಬೇಕಿದ್ರೆ ಒಂದ್ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ. ಅರಿಯಲಿ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಐ ಶಾಲ್ ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.